हेलो नन्नात्मीरे, वेलकम टू रश्मि रेसिपीस। नान निम्म प्रीतिय रश्मि। स्पेशल वेजिटेबल घी राइस माडोण। बन्नी, बेकागिरुव सामग्रिगळु 2 ग्लास सोना मसूरि अक्की तगोंडु ओंदु 10 निमिष नेनेसिट्कोंडिदीनि। तुप्प 2 ईरुळ्ळि कट् माडिट्कोंडिदीनि। क्यारेट्टु, हसि बटाणि तगोंडिदीनि। हुळ्ळिकायि सण्णगे कट् माडिट्कोंडिदीनि। गोडंबि ओंदु स्वल्प तगोंडिदीनि। चक्के, लवंग, यालक्कि एले तगोंडिदीनि। उप्पु रुचिगे तक्कष्टु। स्टव् हच्चिकोंडु कुक्कर् इट्कोंडिदीनि। ತುಪ್ಪ ಹಾಕೊಂಡ್ತಾ ಇದ್ದೀನಿ। ಚಕ್ಕೆ ಲವಂಗ ಅದೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ। ಈರುಳ್ಳಿ ಹಾಕೊಳ್ಳೋಣ। ಈಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ। ಗೋಡಂಬಿ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಹಚ್ಚಿಟ್ಟಿರೋಂಥ ತರಕಾರಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ನೀವು ಬೇರೆ ಥರ ಎಲ್ಲ ಗೀ ರೈಸ್ ನೋಡಿರ್ತೀರ, ವೆಜಿಟೇಬಲ್ ಗೀ ರೈಸ್ ಸ್ಪೆಷಲ್ ಆಗಿರುತ್ತೆ, ನೀವೆಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್। ಈಗ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ। ಒಂದು ಸ್ವಲ್ಪ ಅಕ್ಕಿ ನೆಂದಿದೆ, ಅಕ್ಕಿ ಹಾಕೊಂತಾ ಇದ್ದೀನಿ ನಾನು। ಇದೇ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, ಈಗ ನಾನು ಅದಕ್ಕೆ 4 ಗ್ಲಾಸ್ ಅಷ್ಟು ನೀರು ಹಾಕೊಂತಾ ಇದ್ದೀನಿ। ನೀವು ಬೇಕಿದ್ರೆ ಬಾಸುಮತಿ ರೈಸ್ ಬೇಕಾದರೂ ಯೂಸ್ ಮಾಡಬಹುದು, ಅದು ತುಂಬಾ ಚೆನ್ನಾಗಿರುತ್ತೆ। ನೀವು ಯಾವ ಪ್ರಮಾಣದಲ್ಲಿ ಅಕ್ಕಿ ತಗೊಂಡಿರ್ತಿರೋ ಅದೇ ಪ್ರಮಾಣದಲ್ಲಿ 2 ರಷ್ಟು ನೀರು ಹಾಕೊಳ್ಳಿ, ಆಗ ಗೀ ರೈಸ್ ಪರ್ಫೆಕ್ಟ್ ಆಗಿ ಬರುತ್ತೆ। ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ಬೆಳಗ್ಗೆ ತಿಂಡಿಗೂ ತುಂಬಾ ಚೆನ್ನಾಗಿರುತ್ತೆ, ನೈಟ್ ಡಿನ್ನರ್ಗೂ ಚೆನ್ನಾಗಿರುತ್ತೆ, ಲೈಟ್ ಆಗಿರುತ್ತಲ್ವಾ, ತುಂಬಾ ಚೆನ್ನಾಗಿರುತ್ತೆ। ಈಗ ಲಿಡ್ ಕ್ಲೋಸ್ ಮಾಡ್ಕೊಂಡು 2 ವಿಸಿಲ್ ಕೂಗಿಸ್ಕೊಳ್ಳೋಣ। ಕುಕ್ಕರ್ ಆರಿದೆ, ಈಗ ಗೀ ರೈಸ್ ರೆಡಿ ಆಗಿದೆ। ನಾನು ಗೀ ರೈಸ್ಗೆ ಸೈಡ್ ಡಿಶ್ ಆಗಿ ಮಶ್ರೂಮ್ ಮಸಾಲ ಮಾಡ್ಕೊಂಡಿದ್ದೆ, ನೀವು ಬೇಕಿದ್ರೆ ಚಿಕನ್ ಗ್ರೇವಿನೂ ಮಾಡ್ಕೋಬಹುದು। ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ ಯು ಫ್ರೆಂಡ್ಸ್।